ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು KFI ಟಾಕ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೀನಿ. ಟು ಬಿಗ್ ಸ್ಟಾರ್ ಮೂವೀಸ್ ಅಂತಲೇ ಹೇಳ್ಬೋದು. ಯಾತಕ್ಕೆ ಮಾತಾಡ್ತಿದ್ದೀನಿ ಅಂದರೆ, ಪ್ರಮೋಷನ್ಸಲ್ಲಿ ತೊಗೊಂತಿರುವಂಥ ಒಂದು ಪ್ರೋಗ್ರೆಸ್, ಆ ಒಂದು ನೆಕ್ಸ್ಟ್ ಸ್ಟೆಪ್ ಅಂತಾರಲ್ವಾ, ಅಥವಾ ಆ ಒಂದು ಎಫರ್ಟ್ ನೆಕ್ಸ್ಟ್ ಲೆವೆಲಲ್ಲಿದೆ ಇವೆರಡು ಸಿನಿಮಾಗಳಿಗೂ. ಡೆಫಿನೆಟ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಸಾಕಷ್ಟು ಯೋಚನೆ ಮಾಡ್ತಾಯಿದ್ದಾರೆ. ಬರೀ ಪ್ರಾಡಕ್ಟ್ ರೆಡಿ ಮಾಡೋದಷ್ಟೇ ಅಲ್ಲ, ಅದನ್ನು ಹೇಗೆ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಕೂಡ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾಯಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ಸ್ ಇವೆರಡು ಸಿನಿಮಾಗಳು. ಯಾವುದಪ್ಪ ಅಂದರೆ, ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ರೋಣ ಸಿನಿಮಾ ಆಗಿದ್ರೆ, ಆ್ಯಂಡ್ ದರ್ಶನ್ ಅವರ ಕ್ರಾಂತಿ ಸಿನಿಮಾ. ಗ್ರೇಟ್ ಎಕ್ಸಾಂಪಲ್ಸ್ ಅಂತ ನನಗನ್ನಿಸ್ತಾ ಇದೆ. ವಿಕ್ರಾಂತ್ರೋಣ ನೀವು ನೋಡಿರ್ಬೋದು ಆಲ್ರೆಡಿ, ಇಟ್ ಈಸ್ ಕ್ಲಿಯರ್ಲಿ ವಿಸಿಬಲ್. ಡಿಜಿಟಲ್ ಪ್ರಮೋಷನ್ಸ್ ಅಲ್ಟಿಮೇಟ್ ಆಗಿದೆ, ಎಲ್ಲ ಕಡೆ ರಕಾಮಾ ಸಾಂಗ್ ಪಾಪ್ಯುಲರ್ ಆಗಿದೆ. ನಾನು ಕೂಡ ಸಾಕಷ್ಟು ಎಕ್ಸಾಂಪಲ್ಸ್ ನೋಡಿದ್ದೀನಿ. ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಸಾಂಗ್ ಕೇಳಿ ಬರುತ್ತೆ ನಿಮಗೆ. ಆಕ್ಸಿಡೆಂಟಲಿ ಕೇಳಿ ಬರ್ತಾ ಇದೆ ಅಂದರೆ, ಡೆಫಿನೆಟ್ಲಿ ಇಟ್ ಹ್ಯಾಸ್ ರೀಚ್ಡ್ ಯಾರನ್ನ ಟಾರ್ಗೆಟ್ ಮಾಡಿದ್ರು, ಡೆಫಿನೆಟ್ಲಿ ಅವ್ರಿಗೆ ರೀಚ್ ಆಗಿದೆ. ಆ್ಯಂಡ್ ಕಾಲೇಜಸ್ಸಲ್ಲಿ ಕೂಡ ಸಾಕಷ್ಟು ಜನ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಈ ಒಂದು ಸಾಂಗ್ಗೆ. ಸೊ ಸಖತ್ ಕ್ರೇಜ್ ಬಿಲ್ಡ್ ಆಗಿದೆ ಅಂತಲೇ ಹೇಳ್ಬೋದು ವಿಕ್ರಾಂತ್ ರೋಣ ಸಿನಿಮಾಗೆ. ಆ್ಯಂಡ್ ಸಾಕಷ್ಟು ಕಡೆ ಪೋಸ್ಟರ್ಸು, ಬ್ಯಾನರ್ಸು ಹರಿದಾಡ್ತಾ ಇದೆ ವಿಕ್ರಾಂತ್ ರೋಣ ಸಿನಿಮಾದು. ಆ್ಯಂಡ್ ಇಂಟರ್ವ್ಯೂಸ್ ಬರ್ತಾ ಇದೆ ಕಿಚ್ಚ ಸುದೀಪ್ ಅವ್ರದ್ದು. ಸೊ ದೇ ಆರ್ ಆನ್ ಫುಲ್ ಫೋರ್ಸ್ ನಾವು ಅಂತಲೇ ಹೇಳ್ಬೋದು. ಸೊ ಏನೇನು ಕೆಪ್ಯಾಸಿಟಿ ಇದೆಯೋ ಅದನ್ನೆಲ್ಲ ಫುಲ್ಲು ಪ್ರಮೋಷನ್ಸ್ ಮೇಲೆ ಹಾಕಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ತಂಡ ಹೋಗ್ತಾಯಿದೆ. ಆ್ಯಂಡ್ ದೊಡ್ಡ ಪ್ರೀ ರಿಲೀಸ್ ಈವೆಂಟ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ ಚಿತ್ರದುರ್ಗದಲ್ಲಿ ಅಂತ ಕೇಳ್ಪಟ್ಟೆ. ಗುಡ್. ಆ್ಯಕ್ಚುಲಿ ಈ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ ಬಿಟ್ಟು ಆ್ಯಕ್ಚುಲಿ ಬೇರೆ ಜಾಗಗಳಲ್ಲಿ ಈ ಥರ ಈವೆಂಟ್ಸ್ ನಡೆಯೋದು ತುಂಬಾ ಕಮ್ಮಿ. ಸೊ ಹೆಬ್ಬುಲಿ ಸಿನಿಮಾ ನಿಮಗೆ ಪ್ರೀ ರಿಲೀಸ್ ಈವೆಂಟ್ ಅಥವಾ ಆಡಿಯೋ ಲಾಂಚ್ ಈವೆಂಟ್ ನಪ್ಪ ಇರ್ಬೋದು. ನಿಮಗೆ ತುಂಬ ಜನ ಸೇರಿದ್ರು, ಝೀ ಜೊತೆ ಕೊಲಾಬರೇಟ್ ಆಗಿ ಮಾಡಿದಂಥ ಈವೆಂಟ್ ಅದು. ಸೊ ಮೇ ಬಿ ಸೇಮ್ ಪ್ಯಾಟರ್ನ್, ಸೇಮ್ ಟೈಪ್ ಆಫ್ ಈವೆಂಟ್ ಈ ಒಂದು ಸಿನಿಮಾಗೂ ಆಗತ್ತೆ ಅಂತ ಅನಿಸುತ್ತೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ವೆರಿ ವೆರಿ ಬಿಗ್ ಪ್ರೀ ರಿಲೀಸ್ ಈವೆಂಟ್ ಫಾರ್ ವಿಕ್ರಾಂತ್ ರೋಣ. ಸೊ ಬಸ್ ಚೆನ್ನಾಗಿದೆ ಇವಾಗ ಸದ್ಯಕ್ಕೆ. ಸೊ ಇನ್ನೂ ಸಾಕಷ್ಟು ಟೈಮ್ ಇದೆ, ಇನ್ನೂ 20 ಡೇಸ್ ಪ್ಲಸ್ ಇದೆ. ಸೊ ಇಟ್ ವಿಲ್ ಓನ್ಲಿ ಇನ್ಕ್ರೀಸ್ ಫ್ರಮ್ ನೌ ಆನ್. ಸೊ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ ಅಂತಲೇ ಹೇಳ್ಬೋದು. ಡಿಜಿಟಲ್, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಪ್ರಮೋಷನ್ಸ್ ಎರಡು ಕಡೆಯೂ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಸೂಪರ್ ಎಕ್ಸಾಂಪಲ್ ಅಂದರೆ ದರ್ಶನ್ ಅವರ ಕ್ರಾಂತಿ ಸಿನಿಮಾ. ಸೊ ಇಟ್ ಈಸ್ ಕ್ಲಿಯರ್ ಇವಾಗ ಮೀಡಿಯಾದಿಂದ ಜಾಸ್ತಿ ಸಪೋರ್ಟ್ ಸಿಗಲ್ಲ ಅಂತ, ಬಟ್ ಅವರು ಇಮಿಡಿಯೇಟಾಗಿ ಸಿನಿಮಾ ರಿಲೀಸ್ ಆಗಿನ ಒಂದು 3-4 ಮಂತ್ಸ್ ಮುಂಚೆನೇ ಒಂದು ಪ್ರಮೋಷನ್ಸ್ನ ಸ್ಟಾರ್ಟ್ ಮಾಡಿದಾರಲ್ವಾ. ದೇ ನೋ ದ್ಯಾಟ್ ಓಕೆ, ಮೀಡಿಯಾದಿಂದ ಸಿಗಲ್ಲ ಜಾಸ್ತಿ, ನಾವು ಏನಾದರೂ ಒಂದು ಆಲ್ಟರ್ನೇಟ್ ಮಾಡಲೇಬೇಕು ಅಂತ ಫುಲ್ ಫ್ಲೆಡ್ಜ್ಡ್ ಆನ್ ಗ್ರೌಂಡ್ ಪ್ರಮೋಷನ್ಸ್ಗಿಳಿದಿದ್ದಾರೆ. ಸೊ ಸಾಕಷ್ಟು ಬ್ಯಾನರ್ಸ್ ನೋಡಿದೆ ನಾನು ಆಲ್ರೆಡಿ, ಕ್ಯಾಬ್ಸಿಂದ ಇರ್ಬೋದು, ಆಟೋಯಿಂದ ಇರ್ಬೋದು. ಸೊ ಇದೊಂಥರ ಡೈರೆಕ್ಟ್ ಆಡಿಯನ್ಸ್ಗೇ ರೀಚ್ ಆಗೋ ಥರ ಪ್ರಮೋಷನ್ಸ್ ಥರ ಕಾಣಿಸ್ತಾ ಇದೆ. ಸೊ ಆನ್ಲೈನ್ ಪ್ರಮೋಷನ್ಸ್ ಏನಿದೆ, ಮೇ ಬಿ ಫೋನ್ಸ್ ಯೂಸ್ ಮಾಡೋರು, ಟ್ವಿಟರಲ್ಲಿ ಇರೋರು, ಫೇಸ್ಬುಕ್ಕಲ್ಲಿ ಇರೋರಿಗೆ ರೀಚ್ ಆದರೆ ಈ ಥರ ಪ್ರಮೋಷನ್ಸ್ ಈ ಕ್ಯಾಬಿಂದ ಪೋಸ್ಟರ್ಸ್ ಹಾಕ್ಬೋದು, ಅಥವಾ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಫ್ಯಾನ್ಸ್ ಏನಿದ್ದಾರೆ ಅವರು ಸ್ಪೆಷಲ್ ಈವೆಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅವರವರ ಜಾಗಗಳಲ್ಲಿ ಕ್ರಾಂತಿ ಸಿನಿಮಾದ ಬಗ್ಗೆ. ಸೊ ಈ ಥರ ಕ್ಯಾಬ್ ಹಿಂದೆ ಹಾಕುವ ಪೋಸ್ಟರ್ಸ್ ಆಗಿರಲಿ, ಆಟೋ ಹಿಂದೆ, ಸೊ ಎಲ್ಲಂದರೆ ಅಲ್ಲಿ ಕ್ರಾಂತಿ ಕಾಣಿಸ್ಕೊಳ್ತಾ ಇದೆ. ಸೊ ದಿಸ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎ ಪ್ರಮೋಷನ್. ಆ್ಯಂಡ್ ಎಲ್ಲೋ ಒಂದು ಕಡೆ ಮೀಡಿಯಾ ಸಪೋರ್ಟ್ ಮಾಡಿದಿರೋದು ಒಂದು ಪಾಸಿಟಿವ್ ಆಗೇ ವರ್ಕ್ ಆಗ್ಬೋದೇನೋ ಸಿನಿಮಾಗೆ. ಯಾತಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಏನು ಅಂತ ತಿಳ್ಕೊತಾ ಅದ್ರ ಜೊತೆ ಕ್ರಾಂತಿ ಬಗ್ಗೆನೂ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಇಂಡೈರೆಕ್ಟಾಗಿ ಸಿನಿಮಾ ಬರ್ತಾ ಇದೆ ಅಂತ. ಸೊ ಇಂಡೈರೆಕ್ಟ್ಲಿ ಇಟ್ ಈಸ್ ಕ್ರಿಯೇಟಿಂಗ್ ಎ ನ್ಯೂ ಆಡಿಯನ್ಸ್ ಫಾರ್ ದಿ ಮೂವಿ ಅಂತ ನನಗನ್ನಿಸ್ತಾ ಇದೆ. ಸೊ ಸಖತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಂಥರ ಒಂದು ಕೇಸ್ ಸ್ಟಡಿ ಥರ ಕಾಣಿಸ್ತಾ ಇದೆ ಇವೆರಡು ಸದ್ಯಕ್ಕೆ, ಎಸ್ಪೆಷಲಿ ಕ್ರಾಂತಿ. ಯಾಕೆಂದರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ, ಆ ರೆಸ್ಟ್ರಿಕ್ಷನ್ಸ್ ಮಧ್ಯ ಯಾವ ಥರ ಸಿನಿಮಾನ ತೊಗೊಂಬಂದು ಜನರ ಮುಂದೆ ಇಡ್ತಾರೆ ಅನ್ನೋದು ಒಂದು ದೊಡ್ಡ ಚಾಲೆಂಜ್. ಸೊ ಗ್ರೇಟ್ ಎಕ್ಸಾಂಪಲ್ಸ್ ಎರಡೂ ಸಿನಿಮಾಗಳು ಕೂಡ ಒಂದಷ್ಟು ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಇದೆ, ಒಂದಷ್ಟು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದೆ ಆ್ಯಂಡ್ ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಇದೆ ಪ್ರಮೋಷನ್ಸಲ್ಲಿ ಅಂತ ನನಗನ್ನಿಸ್ತಾ ಇದೆ. ನೋಡೋಣ ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಅಂತ. ಸೊ ಇದು ನನಗನ್ನಿಸಿದ್ದು, ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ KFI ಟಾಕ್ಸ್. ಬಾಯ್.